ಗೆಳೆಯರೆ, ಇಂದು ಕನ್ನಡದ ಹಿರಿಯ ಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಬುದ್ಧಚರಣ ಮಹಾಕಾವ್ಯದ ಕುರಿತು ನಾನು ಪರಿಚಯಾತ್ಮಕವಾಗಿ ಕೆಲವು ಮಾತುಗಳನ್ನು ಆಡುವವನಿದ್ದೇನೆ. 2020ರಲ್ಲಿ ಈ ಕೃತಿ ಪ್ರಕಟವಾಗಿದೆ. ಕನ್ನಡ ಕಾವ್ಯ ಪರಂಪರೆಯಲ್ಲಿ ಮಹಾಕಾವ್ಯಗಳದ್ದೊಂದು ಅನನ್ಯವಾದ ಶ್ರೇಣಿ ಇದೆ. ಅದು ನಮ್ಮ ಕವಿಗಳ ಕಾವ್ಯ ಪ್ರತಿಭೆ, ಮಹತ್ವಾಕಾಂಕ್ಷೆ ಮತ್ತು ಅಭಿಜಾತ ಕಾವ್ಯ ಮಾರ್ಗದ ನಿರಂತರ ಅನುಸಂಧಾನಗಳ ಫಲ. ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ದಶಕಗಳ ಕಾಲ ಕನ್ನಡ ಸಾಹಿತ್ಯದ ಪಾಠವನ್ನು ಹೇಳಿದವರು. ನಿರಂತರವಾಗಿ ಕನ್ನಡ ಕಾವ್ಯದ ಸೃಷ್ಟಿಯಲ್ಲಿ ತೊಡಗಿಕೊಂಡಂಥವರು. ತನ್ನ ಕಾವ್ಯ ಜೀವನದ ಒಂದು ಮಾಗಿದ ಈ ಕಾಲಘಟ್ಟದಲ್ಲಿ ಅವರು ತನ್ನ ಈ ಎಲ್ಲ ಕಾವ್ಯ ಜೀವನದ ಒಂದು ಶಿಖರ ಪ್ರಯತ್ನವಾಗಿ ಈ ಮಹಾಕಾವ್ಯದ ರಚನೆಗೆ ತೊಡಗಿಕೊಂಡರು. ಕಾವ್ಯ ಪ್ರಕಾರವಾಗಿ ಮಹಾಕಾವ್ಯ ದೊಡ್ಡದು. ಬುದ್ಧ ನಮ್ಮ ಒಬ್ಬ ಮಹಾನ್ ದಾರ್ಶನಿಕ. ಇಂಥ ಬುದ್ಧನನ್ನು ಕುರಿತು ಮಹಾಕಾವ್ಯವನ್ನು ಸೃಷ್ಟಿಸುವ ಸವಾಲು ಬಹಳ ದೊಡ್ಡದು. ಅದಕ್ಕಾಗಿ ಈ ಕವಿ ಏನೆಲ್ಲ ಪ್ರಯತ್ನಗಳನ್ನು ಎಷ್ಟೊಂದು ವರ್ಷಗಳಿಂದ ಮಾಡಿಕೊಂಡು ಬಂದರು ಅನ್ನೋದನ್ನು ಅವರ ಆರಂಭದ ಮಾತುಗಳಲ್ಲಿ ನೋಡಿದಾಗ ಬಹಳ ಸಂತೋಷ ಆಗ್ತದೆ. ಒಂದು ಮಹಾಕಾವ್ಯದ ಹಿಂದೆ ಏನೆಲ್ಲ ಎಷ್ಟೆಲ್ಲ ಪ್ರಯತ್ನಗಳು ನಡೆದಿರ್ತವೆ ಅನ್ನೋದು ಕೂಡ ಅಲ್ಲಿ ನಮಗೆ ಕಲ್ಪನೆಗೆ ಬರ್ತದೆ. ಅವರು ಹೇಳ್ತಾರೆ, ನಾನು ಬುದ್ಧನನ್ನು ಕುರಿತು ಬರೆಯಬೇಕೆಂದು ಸಂಕಲ್ಪಿಸಿದ್ದು 20 ವರ್ಷಗಳ ಹಿಂದೆ. ಮಾನ್ಯ ಗೋವಿಂದಪ್ಪಯ್ಯವರ ವೈಶಾಖಿ ಮತ್ತು ಇತರ ಬುದ್ಧ ಪರಿಸರದ ಕಿರುಗವಿತೆಗಳು ನನ್ನನ್ನು ಗಾಢವಾಗಿ ಪ್ರಭಾವಿಸಿದ್ದವು. ಆಮೇಲೆ ಅವರು ಬುದ್ಧಚರಣದ ನಿರ್ಮಾಣಕ್ಕೆ ತೊಡಗಿಕೊಂಡ ಹೊತ್ತಿನಲ್ಲಿ ಹೇಳ್ತಾರೆ, 100 ಪುಟ ಬರೆಯುವುದು, ಬರೆದದ್ದು ತೃಪ್ತಿ ತರದೆ ಹರಿಯುವುದು, ಇವೆಲ್ಲ ನಡೆದೇ ಇತ್ತು. ಬುದ್ಧನ ಮನೋಧರ್ಮಕ್ಕೆ ಯುಕ್ತವಾದ ಲಯ ಮತ್ತು ನುಡಿಗಟ್ಟು ದಕ್ಕಿಸಿಕೊಳ್ಳುವುದು ನನ್ನ ಮೊದಲ ಅಗತ್ಯವಾಗಿತ್ತು. ಇದನ್ನು ಅವರು ಲಲಿತ ಛಂದೋಲಯದ ಮಹಾಕಾವ್ಯ ಅಂತ ಕರೆದಿದ್ದಾರೆ. ಇಂಥದ್ದೊಂದು ತನ್ನ ಬರವಣಿಗೆಗೆ ಯುಕ್ತವಾದಂಥ ಶೈಲಿಯನ್ನು, ಲಯವನ್ನು ಕಂಡುಕೊಳ್ಳುವ ಪ್ರಯತ್ನದ ಕುರಿತು ನಾವು ಅದರ ಗಂಭೀರತೆಯನ್ನು ಇಲ್ಲಿ ಅರಿತುಕೊಳ್ಳಬಹುದು. ಹಾಗೆಯೇ ಬುದ್ಧನಂಥ ಒಂದು ವ್ಯಕ್ತಿತ್ವವನ್ನು ಅಂತಸ್ಥ ಮಾಡಿಕೊಳ್ಳೋದು ಕೂಡ ಬಹಳ ದೊಡ್ಡದಾದಂಥ ಕೆಲಸ. ರಾಮ ಕೃಷ್ಣರಂತೆ ಬುದ್ಧನು ನನ್ನ ಅಂತಸ್ಥ ಪುತ್ಥಳಿಯಾಗುವುದಕ್ಕೆ ಸುದೀರ್ಘವಾದ ಧ್ಯಾನ ಚರಣವನ್ನು ನಾನು ಕೈಗೊಳ್ಳಬೇಕಾಯಿತು. ಅದರ ವಿವರಗಳನ್ನೆಲ್ಲ ಅವರು ಅಲ್ಲಿ ಕೊಟ್ಟಿದ್ದಾರೆ. ಬುದ್ಧ ಎನ್ನುವುದೊಂದು ವಿಶ್ವವ್ಯಾಪಿಯಾದ ಮಹಾಮಾನವತೆಯ ಪ್ರತಿಭೆ. ಎಷ್ಟು ನಿಟ್ಟಿನಿಂದ ನೋಡಿಯೂ ಆತನ ಸಮ್ಯಕ್ ದರ್ಶನ ಕೇವಲ ಕನಸು. ನನಗೆ ಮುಖ್ಯವೆನಿಸಿದ್ದು ಬುದ್ಧ ಚಾರಿತ್ರ್ಯ ಮತ್ತು ಬುದ್ಧವಾಣಿಯ ತಿರುಳು. ಬುದ್ಧನಿಗೆ ಸಂಪೂರ್ಣ ಶರಣಾಗದೆ ಅದು ದಕ್ಕುವಂತಿರಲಿಲ್ಲ. ಬಸವನಾಗಿ, ಗಾಂಧಿಯಾಗಿ, ವಿನೋಬ ಆಗಿ, ಅಂಬೇಡ್ಕರ್ ಆಗಿ ಬುದ್ಧನ ವ್ಯಕ್ತಿತ್ವದ ವರ್ಣಿಕೆಗಳು ಭಾರತದಲ್ಲಿ ಮತ್ತೆ ಮತ್ತೆ ಸಂಭವಿಸುತ್ತಲೇ ಇವೆ, ಮುಂದೆಯೂ ಸಂಭವಿಸುತ್ತವೆ. ಬುದ್ಧನ ನಿಬ್ಬಾಣವು ಈಗ ಅನೇಕ ಹೊಸ ಅರ್ಥದ ಕವಲುಗಳನ್ನು ಪಡೆಯುತ್ತಾ ಇದೆ. ಈ ಎಲ್ಲ ಕವಲುಗಳನ್ನು ನಾನು ವಿನಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಗತಿಸುವ ತನಕ ಸತ್ಪ್ರೇರಣೆಗಳನ್ನು ಸ್ವಾಗತಿಸುವುದೇ ಕೃತಕೃತ್ಯತೆಯ ಮಾರ್ಗವೆಂಬುದು ನನ್ನ ದೃಢವಾದ ನಂಬಿಕೆಯಾಗಿದೆ. ಇದು ಈ ಮಹಾಕಾವ್ಯದ ನಿರ್ಮಾಣದಲ್ಲಿ ತೊಡಗಿಕೊಂಡ ನಮ್ಮ ಕಾಲದ
ಬಹು ಮುಖ್ಯವಾದಂಥ ಕವಿ ಡಾಕ್ಟರ್ ಎಚ್ ಎಸ್ ವಿ ಅವರು ನಮಗೆ ತನ್ನ ಕಾವ್ಯವನ್ನು ಪ್ರವೇಶಿಸುವ ಕುರಿತು ನೀಡುವಂಥ ಕೆಲವು ಸೂಚನೆಗಳು ಕೂಡ ಹೌದು. ಈ ಕಾವ್ಯದ ಹಿಂದೆ ಇಂಥ ಘನವಾದ ಮನಸ್ಥಿತಿ ಇದೆ ಮತ್ತು ಕಾವ್ಯದ ಸಾಹಸ ಇದೆ. ಮಹಾಕಾವ್ಯ ಒಂದು ಕಾವ್ಯ ಪ್ರಕಾರ ಆಗಿರುವಂತೆಯೇ ಅದೊಂದು ಮೌಲ್ಯವನ್ನು ಸೂಚಿಸುವ ಪದವೂ ಹೌದು. ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಮಹಾಕಾವ್ಯ ಮಹಾಪುರುಷರ ಜೀವನವನ್ನು ಕುರಿತಾದಂಥದ್ದು. ಅದು ಅನೇಕ ಸರ್ಗಗಳ ಅಧ್ಯಾಯಗಳ ಅಂತ ಅಂದ್ಕೊಳ್ಳಿ, ಅನೇಕ ರಸಗಳ, ಜೀವನದ ಹತ್ತು ಹಲವು ತಿಕ್ಕಾಟಗಳ ಸಂಕೀರ್ಣ ನೇಯ್ಗೆ. ಪಾಶ್ಚಾತ್ಯರಲ್ಲೂ ಇದು ಉದಾತ್ತ ವಿಷಯವನ್ನು ಗಂಭೀರ ಶೈಲಿಯಲ್ಲಿ ಹೇಳುವಂಥ ಎಪಿಕ್. ಕನ್ನಡದ ಆಧುನಿಕ ಸಾಹಿತ್ಯದಲ್ಲಿ ಮಹಾಕಾವ್ಯವನ್ನು ಹೊಸ ಕಾಲಕ್ಕೆ ತಕ್ಕಂತೆ ನಿರ್ಮಿಸುವ ಪ್ರಸ್ತಾಪ ಮತ್ತು ಪ್ರಯತ್ನಗಳು ನವೋದಯದ ಕಾಲದಿಂದಲೇ ಆರಂಭ ಆದವು. ಆರಂಭದಲ್ಲಿ ಕೃತಕೋಟಿಯವರಂಥ ಧೀಮಂತ ವಿಮರ್ಶಕರು ಈ ಆಧುನಿಕ ಕಾಲದಲ್ಲಿ ಮಹಾಕಾವ್ಯಗಳ ಪ್ರಸ್ತುತತೆಯ ಕುರಿತು ಅನುಮಾನ ವ್ಯಕ್ತಪಡಿಸಿದ್ದಿದೆ. ಕುವೆಂಪು, ಗೋಕಾಕ್, ಪುತಿನ ಇಂಥ ಶ್ರೇಷ್ಠ ಕವಿಗಳ ಮಹಾಕಾವ್ಯಗಳು ವಿದ್ವತ್ ಜನಾದರಣೆ ಗಳಿಸಿವೆ ಮತ್ತು ಇಂಥ ಕೃತಿಗಳು ಕಾವ್ಯ ವಿಮರ್ಶಕರಿಗೆ ಆಹ್ವಾನವೀಯುವ ಜ್ಯೋತಿಸ್ತಂಭಗಳಂತಿವೆ. ಈ ಮಹಾಕಾವ್ಯಗಳ ಸಾಲಿನಲ್ಲಿ ಎಚ್ ಎಸ್ ವಿ ಅವರ ಬುದ್ಧಚರಣ ಕೂಡ ಇಂದು ಸೇರಿದೆ. ತಮ್ಮ ಈ ಕೃತಿಯನ್ನು ಆಗಲೇ ಹೇಳಿದೆ ನಾನು, ಲಲಿತ ಛಂದೋಲಯದ ಮಹಾಕಾವ್ಯ ಅಂತೇಳಿ ಅವರು ಕರೆದಿದ್ದಾರೆ. ಕಂದ, ಅಷ್ಟಪದಿ, ವಾರ್ಧಕ, ಸಾನೆಟ್ ಮತ್ತು ರಗಡೆ ಈ ಮುಂತಾದ ಪ್ರಕಾರಗಳನ್ನೊಳಗೊಂಡ ಇಲ್ಲಿಯ ಛಂದೋವೈವಿಧ್ಯ ಮನಸ್ಸಿಗೆ ಹಿತವನ್ನು ಉಲ್ಲಾಸವನ್ನು ಕೊಡುವಂಥ ಶಯೆಯದು. ಇಷ್ಟು ವರ್ಷಗಳ ಈ ಕವಿಯ ವಿವಿಧ ಕಾವ್ಯ ಪ್ರಯೋಗಗಳು ಇಲ್ಲಿ ಸಾರ್ಥಕ ವಿಕಾಸ ಪಡೆದಿವೆ ಮತ್ತು ನಾವೀನ್ಯತೆಯಿಂದ ಮನಸ್ಸೆಳೆಯುವಂತೆ ಕೂಡ ಇವೆ. ಇದು ಬುದ್ಧ ಚರಿತೆ. ನಮ್ಮಂತೆ ಮಾನವನಾಗಿ ಹುಟ್ಟಿದವ ದುಃಖದ ಮೂಲವನ್ನು ಅನ್ವೇಷಿಸಲು ಹೊರಟ ಕಥೆ. ಅವನ ಚರಿತ್ರೆ ಅಥವಾ ಪುರಾಣವನ್ನು ಹೇಳುವಾಗ ಪೂರ್ವಸೂರಿಗಳ ಮಾರ್ಗವನ್ನೇ ಕಾವ್ಯ ಕ್ರಮಿಸಿದೆ. ರಾಮನ, ಕೃಷ್ಣನ ಕಥೆ ಅಥವಾ ಕಾವ್ಯ ಬರೆಯುವಾಗ ಹೇಗೆ ನಾವು ಅಸಂಭವಗಳನ್ನು ಒಪ್ಪಿಕೊಳ್ಳುತ್ತಾ ಕಾವ್ಯವನ್ನು ಅದರಿಂದ ಹೊರಮೂಡುವ ರಸ, ಧ್ವನಿ, ಚಿಂತನ ದ್ರವ್ಯಗಳನ್ನು ಕುರಿತು ಮತಿಸುತ್ತೇವೆಯೋ ಹಾಗೆಯೇ ಬುದ್ಧನ ಕಾವ್ಯ ಸೃಷ್ಟಿಯಲ್ಲಿ ಕವಿ ಅನುಸರಿಸಿದ ಕ್ರಮಕ್ಕೆ ಅನುಗುಣವಾಗಿ ನಾವು ಈ ಕಾವ್ಯವನ್ನು ಓದುತ್ತಾ ಹೋಗೋದು ಅತ್ಯಗತ್ಯ. ಪೂರ್ವ ಜನ್ಮಗಳಿಂದ ಬುದ್ಧನಾಗುವ, ಯಶೋಧರೆಯಾಗುವ ಜೀವಗಳ ಮಾಗುವಿಕೆಯ ಹಂತಗಳನ್ನು ಹೇಳುವ ಕಥನ ಮಾರ್ಗದಲ್ಲೇ ಕ್ರೋಧ, ಕ್ರೌರ್ಯ, ಮದ, ಮತ್ಸರ, ಜೀವಹಿಂಸೆಯಂಥ ಜೀವಾಳದ ಪ್ರಶ್ನೆಗಳನ್ನು ಈ ಮಹಾಕಾವ್ಯ ಎದುರಿಸಿದೆ. ಕಲಾಬು ಎಂಬ ಕ್ರೂರಿ ದೊರೆಯ ನೆತ್ತರಿನ ದಾಹವನ್ನು ಚಿತ್ರಿಸುವ ಭಾಗವನ್ನು ನಾವು ನೋಡಿದಾಗ ಈ ಕಾವ್ಯ ಎದುರಿಸಿದ ಸವಾಲಿನ ಒಂದು ಕಲ್ಪನೆ ಬರ್ತದೆ. ಅರಸುತನದ ಕ್ರೌರ್ಯ ಬೇಡ ಎಂಬುದು ಈ ಪಥದ ಗ್ರಹಿಕೆ. ಸಿದ್ಧಾರ್ಥನಾಗಿ ಜನಿಸಿದಾಗಲೂ ಹಿಂಸೆಯ ಆವರ್ತದ ವೃತ್ತ ಬುದ್ಧನ ಒಳಮನವನ್ನು ಕಲಕುತ್ತಲೇ ಇದೆ. ಒಂದನ್ನೊಂದು ಕೊಂದೇ ಜೀವಿಸಬೇಕೆ ಎಂಬ ನೋವು ಅವನ ಶೋಧನೆಯ ಅರ್ಥ ಮಾರ್ಗದಲ್ಲಿದೆ. ಅಳಿವೆ ಆಧಾರ ಉಳಿವಿಗೆ, ಅಳಿವೆ ಆಧಾರ ಉಳಿವಿಗೆ ಎಂಬ ಸತ್ಯದ ಅರಿವು ಅವನನ್ನು ನೋಯಿಸುತ್ತದೆ. ದಶಪಾರಮಿ ಕಥೆಗಳ ಕಷ್ಟಗಳ ಹಾದಿಯಲ್ಲಿ ಬೋಧಿಸತ್ವ ಸಾಗಿ ಬಂದಿದ್ದಾನೆ. ಸುಮ್ಮನೆ ಅಲ್ಲ, ಅವನು ಬಿಕ್ಕುಗಳಿಗೊಮ್ಮೆ ಹೇಳ್ತಾನವನು. ಕಾವ್ಯದ ಆರಂಭದ ಭಾಗದಲ್ಲಿ ಅದು ಬರುತ್ತದೆ. ಅವಳೇ ಸಿದ್ಧಾರ್ಥನನ್ನು ಕರುಣಿಸಿ ಕೈ ಹಿಡಿದು ಧರಿಸಿದವಳು,
ಯಶೋಧರೆ ಎಂಬ ತಾಯಿ. ಭವದ ವ್ಯೂಹ ಬಿಡಿಸುವುದು ಕಷ್ಟ ಭಿಕ್ಕುಗಳೇ, ನನಗಿರುವುದು ಪೂರ್ವದರಿವು ನಿಮಗಿರದು. ಬುದ್ಧನ ನಿರ್ವಿವಾದವಾದ ಚಿಂತನ ಮಂಥನದ ಹಸಿವು, ತೀವ್ರತೆಗಳ ಶೋಧನೆ ಮತ್ತು ಮುಂದೆ ಅವನು ಪ್ರತಿಫಲಿಸಿದ ತತ್ವಮಾರ್ಗಗಳ ಕಾಣಿಕೆ, ಇವೇ ಈ ಕಾವ್ಯದ ಲಕ್ಷ್ಯವಾಗಿವೆ. ಬಂದಿರುವೆ ನಿಮ್ಮ ನಿಬ್ಬಾಣಕ್ಕೆ, ಯಾನಕ್ಕೆ ತೆರೆದು ಮಧ್ಯಮ ಮಾರ್ಗ ಸಕಲ ಉದ್ಧಾರಕ್ಕೆ. ತನ್ನ ದೀರ್ಘ ಶೋಧನೆಯ ಕೊನೆಯಲ್ಲಿ ಬುದ್ಧ ಹೇಳುವ ಮಾತು ಇದು. ಭೋಗ ಪ್ರಮತ್ತವಾದ ಲೋಕಕ್ಕೆ ಉಪಯೋಗವಾಗಬಹುದಾದ ಅಂಶ ಒಂದು ಬೇಕೆಂದಾದರೆ ಈ ಕಾವ್ಯ ಸಂಯಮವನ್ನು, ಅಹಿಂಸೆಯನ್ನು ಬೋಧಿಸುತ್ತದೆ ಎಂದೇನು. ಆರಾಡಮುನಿ ತೋರುವ ಧ್ಯಾನದ ನಾಲ್ಕು ನೆಲೆಗಳನ್ನು ಕೂಡ ಇಲ್ಲಿ ಗಮನಿಸಬಹುದು. ಪ್ರವೃತ್ತಿ ದುಃಖ ತರುತ್ತದೆ, ನಿವೃತ್ತಿಯು ನಾವು ತೊಡಗಬೇಕಾದ ಪಥ ಎಂದು ಸಾರುವ ದೀಕ್ಷಾಕಾಂಡದ ಸಾಲುಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇದು ಬದುಕನ್ನು ಅಲ್ಲಗಳೆಯುವ ಮಾರ್ಗವಲ್ಲ, ಅಸಂಗಿಯಾಗಿ ಅಸಾಂಗತ್ಯವನ್ನು ಗೆಲ್ಲುವ ಉಪಾಯ. ಕರ್ಮಾಶ್ರಿತವು ದೇಹ ಎನ್ನುವುದ ತಿಳಿಯಿರಿ, ತೊಡಗಿ ನಿವೃತ್ತಿಯಲ್ಲಿ. ಪ್ರವೃತ್ತಿ ದುಃಖಮಯ, ಕಾಲ ಬರುವನು ಕಾಲ ಸಪ್ಪುಳವು ಕೇಳುವುದು, ಏನು ಬರುವುದು ಜೊತೆಗೆ ಯೋಚಿಸಿರಿ ನೀವೆಲ್ಲ. ಏನು ಬರುವುದು ಜೊತೆಗೆ ಯೋಚಿಸಿರಿ ನೀವೆಲ್ಲ. ಆಳಿಲ್ಲ, ಕಾಳಿಲ್ಲ, ಮನೆಯಿಲ್ಲ, ಮಠವಿಲ್ಲ. ಹಾಗೆಯೇ ಮಾನವನ ತೀರದ ದಾಹಗಳ ಕುರಿತು ಸಿದ್ಧಾರ್ಥನಾಗಿ ಜನಿಸಿದಾಗಲೂ ಅವನಲ್ಲಿ ಕಾಣುವ ಅಚ್ಚರಿ ಆತಂಕಗಳಿಗೆ ಈ ಮೊದಲೇ ಕಾವ್ಯ ಬಾಯಿ ಕೊಟ್ಟಿರುವುದನ್ನು ನಾವಿಲ್ಲಿ ನೆನೆಯಬೇಕು. ಈ ಮಹಾಕಾವ್ಯದ ಕಥನ ಮಾರ್ಗದ ಹಿನ್ನೆಲೆಯಲ್ಲಿ ನಾವು ಮಾಸ್ತಿಯವರ ಯಶೋಧರೆ ನಾಟಕವನ್ನು ಒಮ್ಮೆ ನೆನಪಿಸಿಕೊಂಡ್ರೆ, ಮಾಸ್ತಿಯವರ ಯಶೋಧರೆಯ ಹಿನ್ನೆಲೆ ಬೇರೆ. ಅಲ್ಲಿ ಯಶೋಧರೆ ಕೇಳುವ ಪ್ರಶ್ನೆಗಳನ್ನು ಎಚ್ ಎಸ್ ಯುವರ ಮಹಾಕಾವ್ಯದ ಯಶೋಧರೆ ಕೇಳಲಾರಳು. ಯಾಕೆಂದರೆ ಅವಳು ಬುದ್ಧನ ಶೋಧನಾ ಮಾರ್ಗದಲ್ಲೇ ಇರುವವಳು. ಅವರ ಅಗಲುವಿಕೆಗೆ ಮುಂದೆ ಮತ್ತೆ ಮನಸ್ಸುಗಳು ಒಂದಾಗಿ ಕ್ರಮಿಸುವ ಮಾರ್ಗವೂ ಇದೆ. ಅವು ಜನ್ಮ ಜನ್ಮಾಂತರಗಳಿಂದ ಒಟ್ಟಾಗಿ ಶೋಧನೆ ನಡೆಸಿದ ಜೋಡಿ ಜೀವಗಳು ಎಂಬ ಸೂಚನೆ ಈ ಕಾವ್ಯದ ಮಧ್ಯಕಾಂಡದಲ್ಲಿಯೇ ಬಂದಿದೆ. ಮಾನವತ್ವದ ಔನ್ನತ್ಯದ ಪ್ರತಿಮೆಯಾಗಿ ಬುದ್ಧ ಚರಿತೆಯನ್ನು ಕಟ್ಟುವಲ್ಲಿ ನಿಜಕ್ಕೂ ಈ ಕಾವ್ಯ ಕೃತಾರ್ಥವಾಗಿದೆ. ಅದಕ್ಕೆ ತಕ್ಕ ಲಯ ಮತ್ತು ನುಡಿಗಟ್ಟಿಗಾಗಿ ಕವಿಪಟ್ಟ ಶ್ರಮ ಸಾರ್ಥಕವಾಗಿದೆ. ಸಂಸಾರವನ್ನು ತ್ಯಜಿಸಿ ಹೊರಟ ಸಿದ್ಧಾರ್ಥ ನದಿಗೆ ಹಾರಿ ಇನ್ನೊಂದು ದಡ ಮುಟ್ಟುವ ದೃಶ್ಯವೊಂದು ಈ ಕಾವ್ಯದಲ್ಲಿದೆ. ಅವನ ಇಡೀ ಬದುಕನ್ನು ಸಂಕೇತಿಸುವ ಅಪೂರ್ವ ಕಾವ್ಯಭಾಗ ಅದು. ಹಾಗೆ ಅವನು ಹಾರಿದಾಗ ಸಂಸಾರದ ಈ ದಡದಿಂದ ಸನ್ಯಾಸದ ಆ ದಡಕ್ಕೆ ಅವನು ಹೋಗುವ ಒಂದು ಪಥ ಇದೆಯಲ್ಲ, ಹರಿವ ಹೊಳೆಯಲ್ಲೊಂದು ತೇಲು ದೀಪದ ಹಾಗೆ ಕಾಣುವನು ಶಾಕ್ಯಮುನಿ ಎನ್ನುವ ಮಾತು ಬರ್ತದೆ. ಅಲ್ಲಿ ಈ ಸುತ್ತ ಹೊರಟಿರುವಂಥ ಶಾಕ್ಯಮುನಿ ಬುದ್ಧ ಒಂದು ತೇಲು ದೀಪದ ಹಾಗೆ ಕವಿಗೆ ಕಾಣಿಸ್ತಾನೆ. ಮುಂಜಾವಿನ ಹೊಂಬೆಳಕಿನ ಚೆಲುವು ತುಂಬಿದ ನದಿಯಲ್ಲಿ ಆಚೆ ದಡದತ್ತ ತಲೆ ಎತ್ತಿ ಈಸುತ್ತಿರುವ ಸಿದ್ಧಾರ್ಥ ಕಂಡದ್ದು ಹೀಗೆ. ಈ ಪರಿಣತ ಕವಿಯ ಕಾವ್ಯ ಸಿದ್ಧಿಯನ್ನು ತೋರುವಂಥ ಒಂದು ಚಿತ್ರ ಇದು, ತೋರುವಂಥ ಸಾಲುಗಳು ಅವರ ಕಾವ್ಯ ಜೀವನದ ಒಂದು ಮಹತ್ವದ ಸಾಧನೆ ಈ ಮಹಾಕಾವ್ಯದಲ್ಲಿ ಸಂಭವಿಸಿದೆ. ಕೊನೆಯಲ್ಲಿ ನಾನು ಒಂದು ಮೂರು ಸಾಲುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದು ಅಂಗುಲಿಮಾಲನಿಗೆ ಬುದ್ಧ ಹೇಳುವ ಮಾತು. ಅದನ್ನು ನಾವು ಕವಿ ನಮಗೆ ಹೇಳ್ತಾ ಇರುವಂಥ ಮಾತಾಗಿ ಕೂಡ ಓದಿಕೊಳ್ಳಬಹುದು. ಶಾಂತಿ ಮಾರ್ಗಕ್ಕೆ
ತೋರು ಬೆರಳನ್ನು ತೋರುತ್ತ, ಶಾಂತಿ ಮಾರ್ಗಕ್ಕೆ ತೋರು ಬೆರಳನ್ನು ತೋರುತ್ತ, ನಿಂತಿರುವೆ ತೆಗೆದುಕೋ ನನ್ನ ಈ ಬೆರಳನ್ನು, ತೆಗೆದುಕೋ ನನ್ನ ಈ ಬೆರಳನ್ನು, ದಿಕ್ಸೂಚಿಯಾಗಿ ತೋರಲಿ ಶಾಂತಿ ಮಾರ್ಗವನ್ನು. ಕನ್ನಡ ಕಾವ್ಯ ರಸಿಕರಿಗೆ ಇಂಥದ್ದೊಂದು ಶಾಂತಿ ಮಾರ್ಗವನ್ನು ತೋರಿರುವ ಕವಿಗೆ ಕೃತಜ್ಞತೆ ಹೇಳುತ್ತಾ ಈ ಕಾವ್ಯಕ್ಕೆ ಪ್ರವೇಶವಾಗಬಹುದಾದಂಥ ಕೆಲವು ಮಾತುಗಳನ್ನು ಆಡುವ ಸಂದರ್ಭಕ್ಕಾಗಿ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ.